ಹಲೋ ಅಣ್ಣ ನಮಸ್ತೆ ಏನು ಅಣ್ಣ ನಿನ್ನೆ ನಾನು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳ್ಸಿದೆ ಆಡಿಯೋ ಮತ್ತೆ ನೀವ್ ಏನೋ ರಿಪ್ಲೈ ಮಾಡ್ಲೇ ಇಲ್ಲ ನನ್ಗೆ ಕಾಲ್ ಮಾಡದೆ ಕಾಲ್ ರಿಸೀವ್ ಮಾಡ್ಲಿಲ್ಲ ಹೌದು ಹತ್ತು ನಿಮಿಷ ಇಪ್ಪತ್ ನಿಮಿಷ ಆಡಿಯೋನಾ ಹತ್ ನಿಮಿಷ ಒಂದು ಒಂಬತ್ತು ನಿಮಿಷ ಒಂದು ಇನ್ನೊಂದ್ ಫೋನ್ ಮಾಡಿದ್ಯಾ ನಿನ್ಗೆ ನೋಡು ಈ ಫೋನ್ ಇಟ್ಬಿಡ್ತೀನಿ ನೀನ್ ಬ್ಲಾಕ್ ಮಾಡ್ಬಿಡ್ತೀನಿ ಏನ್ ಅನ್ಕೊಂಡಿದ್ಯಾ ನೀನು ಇವನು ಒಬ್ಬೊಬ್ಬರಿಗೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷದ ಆಡಿಯೋ ಕಳ್ಸಿದ್ರೆ ನಿನ್ಗ ಇಷ್ಟ ಐತ್ರ ನೋಡ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ನೋರ್ಗೆ ಕಳ್ಸಬೇಕು ಏನ್ ಅನ್ಕೊಂಡಿದ್ಯಾ ನೀನ್ ಎದುರು ಮನುಷ್ಯನ ಇಲ್ಲಣ್ಣ ಏನಂದ್ರೆ ಇವಾಗ ಏನ್ ಅನ್ಕೊಂಡಿದ್ರ ನೀವು ಅವ್ರ ಹತ್ರನ ಇಲ್ಲ ನೀವು ಗುರುಗಳು ಅಂತ ಅನ್ಕೊಂಡಿದೀವಿ ಗುರುಗಳು ಅಂತ ಅನ್ಕೊಂಡ್ ನೀನ್ ಅನ್ಕೊಳಕ್ ನಾವ್ ಯಾಕೆ ನನ್ ಗುರು ಅನ್ನೋದೇ ಇಷ್ಟ ಇಲ್ಲ ಅಲ್ಲ ನಿಮ್ ಪ್ರಕಾರ ಆ ತರ ಇರ್ಬೋದು ಆದ್ರೆ ನಿಜವಾಗ್ಲು ನೀವು ಪ್ರಾಮಾಣಿಕವಾಗಿ ಎಲ್ಲಾರ್ಗು ಒಂದು ಯಾವ್ದೋ ಒಂದು ಅವ್ರಿಗೆ ದಾರಿನೇ ಗೊತ್ತಿರಲ್ಲ ಒಂದು ಒಳ್ಳೆ ದಾರಿ ತೋರಿಸ್ತೀರ ನೀವು ಆ ನಿಟ್ಟಿನಲ್ಲಿ ನೀವು ಮಾಡ್ತಾರೋದು ದೊಡ್ಡ ಯೋಗಿಯ ಕೆಲಸ ಹೋಗ್ಲಿಕ್ಕೆ ಬೇಕಿಲ್ಲ ಇವನಿಗೆ ನೀನ್ ಯಾವ ಮರ್ಯಾದೆ ಬೇಕಿಲ್ಲ ಇವನಿಗೆ ನೀವು ಬೇಕಾದ್ರೆ ಕಲ್ ತಗೊಂಡು ಹೊಡೀರಿ ಆದ್ರೆ ಬಿಟ್ಬಿಡಿ ಇವನ್ನ ಅಣ್ಣ ಇಲ್ಲ ದಯವಿಟ್ಟು ನನಗೆ ಒಂದೇ ಒಂದು ನನ್ಗೆ ಇವಾಗ ನಾನು ನೈಸರ್ಗಿಕ ಕೃಷಿ ಮಾಡ್ಬೇಕು ಅಂತ ಇದ್ದೀನಿ ಆರ್ಗ್ಯಾನಿಕ್ ಬಿಸ್ನೆಸ್ ಇವಾಗ ತುಂಬಾ ಇವಾಗ ತುಂಬಾ ಎರಡ್ ಮೂರು ದಿನ ಸರ್ವೆ ಮಾಡ್ತಾ ಇದೀನಿ ಇದ್ದೀನಿ ಎಲ್ಲ ಪ್ರತಿಯೊಂದು ಅಂಗಡಿಯಲ್ಲೂ ಆರ್ಗ್ಯಾನಿಕ್ ಅಂತ ಆಗ್ತಾರ ಆದ್ರೆ ಇವಾಗ ಕಾಮನ್ ಸೆನ್ಸ್ ಕೊರತೆ ಇದೆ ಈ ರೀತಿ ಇದ್ರೆ ಕಷ್ಟ ಇದೆ ಎದುರು ಒಂದು ಕ್ಯಾಲ್ಕುಲೇಷನ್ ಅನ್ನೋದಿರುತ್ತೆ ಒಬ್ಬ ವ್ಯಕ್ತಿನ ನಾವು ಎಷ್ಟೊತ್ತು ಡಿಸ್ಟರ್ಬ್ ಮಾಡಬಹುದು ಹೇಗ್ ಮಾಡ್ಬೋದು ಹೇಗಿರ್ಬೇಕು ಹೇಗ್ ನಡ್ಕೋಬೇಕು ಸಂಸ್ಕೃತಿ ಸಂಸ್ಕಾರ ಇವೆಲ್ಲ ಬೇಸಿಕ್ ಪರಿಜ್ಞಾನನೇ ಇಲ್ಲ ನಿನಗೆ ಒಬ್ಬ ಮನುಷ್ಯನ ಎಷ್ಟ್ ಬೇಕೋ ಅಷ್ಟು ಮಾತಾಡದ್ ಬಿಟ್ಟು ಇಪ್ಪತ್ ನಿಮಿಷ ಆಡಿಯೋ ಕಳಿಸಿದ್ಯಾ ನೀನು ಏನ್ ಅನ್ಕೊಂಡಿದ್ಯಾ ನೀನು ಪಾಪ ನರೇಂದ್ರ ಮೋದಿ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದ್ಯೋ ನಿಮ್ಮಂತವರಿಂದ ಏನ್ ದೇಶ ಆಳ್ಬೇಕೋ ಮಧ್ಯದಲ್ಲಿ ನಿಮ್ಮಂತ ಅವರು ಆಡಿಯೋಗಳು ವಿಡಿಯೋಗಳು ಇಷ್ಟ ಬಂದಂಗ ಉದ್ದ ಉದ್ದ ಇಪ್ಪತ್ ಲೆಟರ್ ಇಪ್ಪತ್ ಇಪ್ಪತ್ತು ಪೇಜ್ ಲೆಟರ್ ಬರೆದ್ರೆ ಒಬ್ಬ ಮನುಷ್ಯ ಎಷ್ಟು ಅಂತ ಒಂದ್ ದಿವಸದಲ್ಲಿ ಮಾಡಕ್ ಸಾಧ್ಯ ಹೇಳಿ ಆಡಿಯೋಗಳು ಹಾಕ್ಬೇಕು ಒಂದ್ ಕಡೆ ನಿಮ್ಗೆ ಎಲ್ಲರಿಗೂ ಕಲ್ಸುವಂತ ವಿದ್ಯೆಗಳು ಹಾಕ್ಬೇಕು ಮತ್ತೆ ದಯವಿಟ್ಟು ಕ್ಷಮಿಸಿ ಅಣ್ಣ ದಯವಿಟ್ಟು ಕ್ಷಮಿಸಿ ಏನಾದ್ರು ಒಂದ್ ಪರಿಹಾರ ನೀವ್ ಹೇಳ್ಬೇಕು ನಾನ್ ಹೆಂಗ್ ಬದುಕ್ಬೇಕು ಅಂತ ನೀವ್ ಹೇಳ್ಬೇಕು ಹೆಂಗ್ ಇನ್ನೇನಕ್ ಬಂದಿದ್ಯಾ ನೀನು ಇನ್ನೊಬ್ರು ಹೇಳ್ಕೊಡೋದಾದ್ರೆ ಇನ್ನೇನಕ್ ಧರ್ತಿಗ್ ಬಂದಿದ್ಯಾ ಭೂಮಿಗೆ ಏ ಜನರಲ್ ನಾಲೆಡ್ಜ್ ಇದೆಲ್ಲ ನೋಡಿ ಕಲಿಯೋದು ಕೇಳಿ ಕಲಿಯೋದಲ್ಲ ಕಲಿಯೋದಲ್ವೋ ವಿದ್ಯೆ ಆಯ್ತು ನೀನ್ ಒಳ್ಳೆ ಆಲೋಚನೆ ರಿಸರ್ಚ್ ಚೆನ್ನಾಗಿ ಮಾಡು ತುಂಬಾ ಚೆನ್ನಾಗಿ ನೈಸರ್ಗಿಕ ಕೃಷಿಯಲ್ಲಿ ಸಕ್ಸಸ್ ಆಗ್ತೀಯಾ ಎಷ್ಟೆ ಜಮೀನ್ ಇದೆ ಸಾಲ ಮಾಡಿದ್ರೆ ಬೇಡ ಸಕ್ಸಸ್ ಆಗಲ್ಲ ಸಾಲ ಮಾಡದೇ ಇದ್ರೆ ಸೂಪರ್ ಇಟ್ಟಾಗ್ತೀಯಾ ಒಂದೇ ಎಕರೆ ಸಾಕು ಬೆಳೆಯೋ ಬುದ್ಧಿ ಇರೋರಿಗೆ ಜಾಪನೀಸು ನಾವ್ ಅರವತ್ ಎಕ್ರೆಯಲ್ಲಿ ಅವ್ರು ಒಂದ್ ಎಕರೆಯಲ್ಲಿ ಬೆಳಿತಾರೆ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಎಲ್ಲಾ ಒಳ್ಳೇದಾಗತ್ತೆ ಹೋಗು ಸರಿ ಅಣ್ಣ ಇಡು ಅಣ್ಣ ಇದು ಅದೇ ನಮ್ ಮನೆಯಲ್ಲಿ ಇವಾಗ ನಾನು ಸ್ವಲ್ಪ ಸ್ಪಿರಿಚುಯಲ್ ಆಗಿ ಬೆಳಿಬೇಕು ಅಂತ ಇದೀನಿ ಅಂದ್ರೆ ಒಂದ್ ಗೊಂದಲ ಇದೆ ಮನೇಲಿ ಮದ್ವೆ ಮಾಡ್ಕೊ ಮದ್ವೆ ಮಾಡ್ಕೊಂತಾರೆ ಅಂದ್ರೆ ನನ್ಗೆ ಇವಾಗ ಮದ್ವೆ ಮಾಡ್ಕೊಂಡ್ರೆ ಹಿಂಗೆ ಕೆಲವೊಬ್ರು ಹೇಳ್ತಾರೆ ನಿನ್ ಮದುವೆ ಮಾಡ್ಕೊಂಡ್ರೆ ಡೈವರ್ಸ್ ಆಗ್ಬಿಡತ್ತೆ ನಿನ್ಗೆ ಜಾತಕ ಸರಿ ಇಲ್ಲ ಇನ್ನೊಬ್ಬರು ನೀವು ಆಧ್ಯಾತ್ಮಿಕದಲ್ಲಿ ಹೋಗುವಂತ ತುಂಬಾ ಇದ್ ಮಾಡ್ತಾರೆ ನನ್ಗೆ ಕ್ಯಾರೆಕ್ಟರ್ ಇದೆಯಲ್ಲ ಮದುವೆ ಆಗೋಕೆ ಯಾವ ಅರ್ಹತೆನೂ ಇಲ್ಲ ಯಾರು ತಾನು ಮದುವೆ ಆಗುವುದನ್ನ ಇನ್ನೊಬ್ಬರು ನಿರ್ಧಾರಕ್ಕೆ ಕಾಯ್ತಾ ಇರ್ತಾರೋ ಅಂತವ್ರು ಅಯೋಗ್ಯರು ನಿನ್ನೊಳಗ ಬರ್ಬೇಕು ಒಂದು ಹೆಣ್ಣನ್ನು ಮದುವೆ ಆಗ್ಬೇಕು ಅನ್ನೋ ಆಸೆ ನಿನ್ನೊಳಗೆ ಅದ್ ಇಲ್ಲದೆ ಇದ್ದ ಮೇಲೆ ಯಾರು ಹೇಳಿ ಏನ್ ಪ್ರಯೋಜನ ಪಾಪಿಷ್ಟ ಇಡಫನ ತೂ ಅಸಹ್ಯ ಆಗತ್ತೆ ನನಗೆ ಯಾರೋ ಹೇಳದ್ರಂತೆ ಡೈವರ್ಸ್ ಆಗತ್ತೆ ಅಂತ ಅದಕ್ಕೆ ನಿಲ್ಲಕ್ ಆಗತ್ತೆ ಮದುವೆ ನಿನಗೆ ಹೆಣ್ಣಿನ ಮೇಲೆ ಆಸಕ್ತಿ ಇಲ್ಲದೆ ದಯವಿಟ್ಟು ಗಂಡ ಗಂಡಾದವನಿಗೆ ಮದ್ವೆ ಅನ್ನೋದು ಇನ್ನೊಬ್ರು ನಿರ್ಧಾರ ಮಾಡ್ತಾರೆ ಹೆಣ್ಣಾದವಳಿಗೆ ಮದುವೆ ಆದವ್ರನ್ನ ಇನ್ನೊಬ್ರು ನಿರ್ಧಾರ ಮಾಡ್ತಾರೇನು ಕಣಿ ಕೇಳ್ತೀಯನೋ ನೀನು ಕರ್ಮ ಬಂಧನ ಸಹಜ ಕ್ರಿಯೆನಾ ಡೈವರ್ಸ್ ಯಾವ್ದದು ಕೃಷಿ ಏನೋ ಮಾಡ್ತೀಯ ನೀನು ಕೃಷಿ ಅಂದ್ರೇನೆ ನಿತ್ಯ ಮದುವೆ ಅಂತ ನಿತ್ಯ ಕಲ್ಯಾಣ ಅಂತ ರಾಗಿಯ ತೆನೆ ಮದ್ವೆ ಆಗತ್ತೆ ಭತ್ತದ ಬೆಳೆ ಮದ್ವೆ ಆಗತ್ತೆ ಮಾವಿನ ಹಣ್ಣು ಕೂಡ ಸಿಗಲ್ಲ ಮರಗಳು ಮದ್ವೆ ಇದ್ರೆ ಏನೋ ಕೃಷಿ ಭಾಷೆ ನಿಂದು ದಿನ ಹಾಲ್ ಸಿಗ್ತಾ ಇದೆಯಲ್ಲ ಅದು ಮದ್ವೆ ದನಗಳು ಮದ್ವೆ ಇದ್ರೆ ನಿನಗೆ ಹಾಲು ಸಿಗಲ್ಲ ಕೋಳಿಗಳು ಮದ್ವೆ ಇದ್ರೆ ನಿನಗ್ ಕೋಳಿ ಸಿಗಲ್ಲ ಮೊಟ್ಟೆ ಸಿಗಲ್ಲ ಹ್ಮ್ ಮದ್ವೆ ಬಗ್ಗೆ ಏನೋ ಮಾತಾಡೋ ಅರ್ಹತೆ ಇದೆ ಅನಾ ಆದ್ರೆ ಇದು ಪ್ರಕೃತಿಯಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಗಿಡ ಮರಗಳು ಅದು ಒಂದು ಸಮತೋಲನದಿಂದ ಇದೆ ಆದ್ರೆ ಮನುಷ್ಯ ಕ್ಯಾರೆಕ್ಟರ್ಸ್ ನಿಂತರ ಮನುಷ್ಯ ಮದ್ವೆ ಆಗೋದು ಡೈವರ್ಸ್ ಆಗುತ್ತೆ ಅಂತ ಮದ್ವೆ ಆಗದಿರೋದು ಯಾವನು ಹೇಳ್ದ ಅಂತ ಮದ್ವೆ ಆಗದಿರೋದು ನಿನ್ನೊಳಗ್ ಬರ್ಬೇಕು ಆ ಫೀಲಿಂಗ್ ಅಲ್ಲ ಡೈವರ್ಸ್ ಅನ್ನೋದಕ್ಕಿನ್ನ ಏನೋ ಒಂದು ಇವಾಗ ನನ್ನ ಅಂದ್ರೆ ಸ್ವಾರ್ಥ ಬೆಳಿತದೇನೋ ಇವಾಗ ಜೀವಿನ ಪ್ರೀತಿಸ್ಬೋದಲ್ವಾ ಪ್ರತಿಯೊಂದು ಎಲ್ಲಾರ್ನು ಒಂದು ಸಮಭಾವದಿಂದ ನೋಡ್ಬೋದಲ್ವಾ ನಿಲ್ಸು ನೀನೇ ಅರ್ಧ ನೀನ್ ಪೂರ್ಣ ಆಗೋದೆ ಮದ್ವೆ ಆದ್ಮೇಲೆ ಹೆಣ್ಣು ಗಂಡು ಅರ್ಧ ದೇಹಗಳು ಯಾವ ತುಂಬಾ ಅಧ್ಯಾತ್ಮ ಹೇಳ್ತಾ ಇದ್ದಾನೆ ಹೋಗ್ಲಿ ಆ ಜಗತ್ತೆಲ್ಲಾ ಮದ್ವೆ ಆಗದೆ ಇದ್ದಾಗ ನೀನು ಮದ್ವೆ ಆಗ್ಬಿಡ ಯಾರೋ ಮದ್ವೆ ಆಗೋವರ್ಗೋಸ್ಕರ ಸೇವೆ ಮಾಡದ ಅಧ್ಯಾತ್ಮ ಅಲ್ಲ ಮದ್ವೆ ಅನ್ನೋದು ಅದು ಸಹಜ ಕ್ರಿಯೆ ಅದು ಮದ್ವೆ ಅನ್ನೋದೇ ಶಿವಲಿಂಗ ಮದ್ವೆ ಅನ್ನೋದೇ ದೇವ್ರು ದೇವರು ಮದ್ವೆ ಆಗಿಲ್ವ ಪಾರ್ವತಿನ್ ಮದ್ವೆ ಆಗಿದ್ದಾರೆ ವಿಷ್ಣು ಲಕ್ಷ್ಮೀನ್ ಮದ್ವೆ ಆಗಿದ್ದಾರೆ ಮದ್ವೆ ಅನ್ನೋದು ಒಂದು ಸಹಜ ಕ್ರಿಯೆ ಕಣ ಹ್ಮ್ ಫೋನು ಯಾಕೋ ಪ್ರಾಣ ತಿಂತೀರಿ ಏನ ನೀವು ಯಾವ್ದೋ ನಿಂದ ಅಧ್ಯಾತ್ಮ ಏನ್ ನಿನ್ ಸಂತ ಆಗೋ ಕೊರಟಿದ್ಯಾ ಏನ ಸಂತ ಅನ್ನೋದು ಯಾರೋ ಕೃಷಿಗಿಂತ ಋಷಿಗಿಂತ ಜಾಸ್ತಿ ಪವಿತ್ರ ಕೃಷಿ ಕಣ ಋಷಿಯೊಳಗೆ ಕೃಷಿ ತುಂಬಿದಾಗ ಕೃಷಿ ಆಗತ್ತೋ ರೈತನಿಗಿಂತ ದೊಡ್ಡ ಅಧ್ಯಾತ್ಮ ಇಲ್ವೋ ಸೈನಿಕನಿಗಿಂತ ದೊಡ್ಡ ಅಧ್ಯಾತ್ಮ ಇಲ್ವೋ ಅಧ್ಯಾತ್ಮ ಹೇಳೋನ್ಗೆ ಅಧ್ಯಾತ್ಮ ಹೇಳ್ತಾ ಇರ್ತಾನೆ ಯಾರೋ ಒಬ್ಬ ಅಂತ ಇಟ್ಕೋ ಅವ್ನ ಮಂಚಕ್ ಬೆಂ ಬೆಂಕಿ ಹಚ್ಚೋ ಅಯ್ಯೋ ಕುಯ್ಯೋ ಮರ ಅಂತ ಓಡ್ತಾನೆ ಅದೇ ಸೈನಿಕ ಎದುರುಗಡೆ ಏನ್ ಬುಲೆಟ್ ಗನ್ ಎದುರುಗಡೆ ತಲೆ ಇಡ್ತಾನೆ ಸುಡ ನೋಡೋಣ ಅಂತ ಅದು ಆಧ್ಯಾತ್ಮ ಹೌದಣ್ಣ ಏನ ಮಾತಾಡ್ತಿರ ನೀವು ಹುಚ್ಚುಚ್ಚಾಗಿ ಪ್ರಶ್ನೆ ಕೇಳಿದ್ರೇನೆ ಅವ್ರ ನಿಮಗೆ ಸಿಟ್ಟು ಬರೋದು ಯಾಕೆಂದ್ರೆ ಸಿಟ್ಟು ಬರ್ದೇ ಇದ್ರೆ ನೀವು ನಿಮಗ್ ಕಲ್ಸಕ್ ಆಗಲ್ಲ ಜುಟ್ಟಿಡ್ಕೊಂಡ್ರನೆ ನಿಮಗೆ ಕಲ್ಸಕ್ ಆಗೋದು ಇಂಟ್ರೆಸ್ಟ್ ಕೂಡ ಇಲ್ಲ ಹೋರಾತ್ರಿ ಮೇಲ್ ಬಿದ್ದು ಬರ್ತೀರಿ ಬೆಳ ಬೆಳಗ್ಗೆ ಫೋನ್ ಮಾಡ್ತೀಯ ನೀನು ಇಲ್ಲ ಬ್ಲಾಕ್ ಯಾರಾದ್ರೂ ಒಬ್ಬರಿಗೆ ಪರ್ಸನ್ ಗೆ ಫಸ್ಟ್ ಡೇನೆ ಆಡಿಯೋ ಹಾಕ್ತಾರೋದಲ್ಲಿ ಏನಾದ್ರೂ ಅಂದ್ರೆ ತಿರುಳೆ ಇಲ್ಲ ಇದೇ ಆಗೋಯ್ತು ನಂಬರ್ ಸಿಕ್ಕಿದೆ ಅಂತ ಹಿಂಗ ಗಬಾಚಿದ್ರಲ್ಲಿ ನೀವ್ ಏನ್ರ ನೀವು ತುತು ತುತು ಒಂದು ಪ್ರತಿಯೊಂದಕ್ಕ ಒಂದ್ ಸಂಸ್ಕಾರ ಅಂತಿರತ್ತೋ ಏ ಇದು ಒಳ್ಳೆ ಲಕ್ಷಣ ಅಲ್ಲಪ್ಪ ಒಂದಾದ್ರೂ ಸೀರಿಯಸ್ ಪ್ರಶ್ನೆ ಕೇಳಿದ್ಯಾ ನೀನು ಇಲ್ಲ ಮದ್ವೆ ಆಗ್ಬೇಕಾ ಬದುಕೇನೋ ನಿಮ್ದು ಅದು ಒಳಗಡೆ ಬರ್ಬೇಕು ನೀನ್ ಇವಾಗ ಹೇಳ ಅಲ್ವಾ ನಿನ್ ಮದ್ವೆ ಆಗ್ಬೇಕಾ ಬೇಡವಾ ಹೇಳು ನನ್ನ ಉತ್ತರ ನೀನ್ ಹೇಳು ಗಂಡಸ ಆಗ್ಬೇಕಣ್ಣ ಮತ್ತೆ ಇನ್ನೊಬ್ಬರ ಹತ್ರ ಯಾಕೋ ಕೇಳಿದೆ ಅಂದ್ರೆ ನನ್ಗೆ ಗೊಂದಲ ಅಂದ್ರೆ ಸ್ವಾರ್ಥ ಬೇಡ ಗೊಂದಲಂತೆ ಗೊಂದಲ ಇಷ್ಟೆಲ್ಲ ಮೇಲೆ ಮತ್ತೆ ಅದೇ ಚಂಚಲತೆಗೆ ಹೋಗ್ತೀಯಲ್ವ ನಮ್ಮ ಹತ್ರ ಯಾಕೋ ಬರ್ತೀರಿ ನೀವು ಇಲ್ಲ ನಾವು ದಯವಿಟ್ಟು ಕ್ಷಮಿಸಿ ನಾನು ಕೃಷಿ ಅಲ್ಲ ಮಾಡಿಕೊಂಡು ಒಂದು ನೀನ್ ಮದ್ವೆ ಆಗ್ತೀಯಾ ಇಲ್ವಾ ಅಣ್ಣ ಅಯ್ಯೋ ಏ ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ ನೀನು ಮದ್ವೆ ಆಗ್ತೀಯಾ ಇಲ್ವಾ ಗೊತ್ತಿಲ್ಲನಾ ಅಲ್ವೋ ನಿನಗೆ ಮದ್ವೆ ಆಗೋ ಆಸಕ್ತಿ ಇದೆಯಾ ಇಲ್ವಾ ಇದೇ ಅಣ್ಣ ಒಳ್ಳೆ ಸಂಸ್ಕಾರ ಒಳ್ಳೆ ಹುಡುಗಿ ಸಿಗ್ಬೇಕು ನಾನು ಅಂತ ಹೇಳಕ್ ಬರೋದಿಲ್ಲ ಅಣ್ಣ ನನ್ ಕೆಟ್ಟವನ ನಾನು ಇನ್ನು ಈ ತರ ಇರೋದು ಗುಂಪದಲ್ಲಿ ನಾನು ಸ್ವಲ್ಪ ಬೇರೆ ತರ ಇದ್ರೆ ಏನೋ ಆಗ್ತಿತ್ತೇನೋ ಗೊತ್ತಿಲ್ಲ ಯಾವತ್ತು ನಾನು ಒಳ್ಳೆವನು ಅಂತ ಅಂತ ನೀವ್ ಹೇಳಿದ್ದೀರಾ ನಾನು ಕೆಟ್ಟವನು ಒಳ್ಳೆ ಅಂದ್ರೆ ಸೀತೆ ಬೇಕು ಅನ್ನುವುದಕ್ಕೆ ನೀನು ರಾಮನಾಗಿರ್ಬೇಕು ಹೌದಣ್ಣ ಹೌದಣ್ಣ ಖಂಡಿತ ಹಾ ಸುಮ್ಮನೆ ಇರೋ ದೇವರು ಕೊಟ್ಟದನ್ನ ಸ್ವೀಕರಿಸ್ತೀನಿ ಅಂತ ಅಂತೇಳು ಸರಿ ಹಾಗಂತ ನಿನ್ ಮನ್ಸು ಸೆಳೆತ ಆಗತ್ತೆ ಕೆಲವರನ್ನ ನೋಡಿದಾಗ ಅವ್ರು ಹ್ಮ್ ಅಂತ ಒಪ್ಪು ಬಲವಂತ ಅತಿಯಾಗದ ಆಸೆಗಳಿರೋದೇ ಅಸಂತತ್ವ ಸಂತ ಅಲ್ಲದೆ ಇರೋನ್ ಲಕ್ಷಣ ನೀನ್ ಆಧ್ಯಾತ್ಮಿ ಆಗ್ಬೇಕು ಅಂದ್ರೆ ಆಸೆ ಇರಬಾರ್ದು ಆಸೆ ಕೊಲ್ಲಬೇಕು ಸರಿ ಸ್ವಯಂ ಕೃಷಿ ಮಾಡು ತುಂಬಾ ದಬ್ಬಾಳಿಕೆ ಮಾಡ್ಬೇಡ ಅವ್ರ ಪಿಕ್ಚರ್ಗ್ ಹೋಗ್ಬೇಕು ಅಂದ್ರೆ ಕರ್ಕೊಂಡ್ ಹೋಗ್ಬೇಕು ಅಯೂ ಅದು ಅಧ್ಯಾತ್ಮ ಅಲ್ಲ ಅಂತೇಳಿ ಇಡಬಾರ್ದು ಒಬ್ಬರ ಆಸೆಯನ್ನ ತೀರಿಸುವುದೇ ಸಂತನ ಲಕ್ಷಣ ಸರಿ ಅಣ್ಣ ಖಂಡಿತ ಗಂಭೀರತೆ ಇರ್ಬೇಕು ನಿನ್ನ ಬಿಹೇವಿಯರ್ಲಿ ಉದಾ ಗತವ್ಯತಃ ಅನಪೇಕ್ಷ ಶುಚಿರ್ ದಕ್ಷ ದಕ್ಷತೆ ಇದ್ದಿದ್ರೆ ಇವತ್ತು ಬಯಸ್ಕೊತಿದ್ಯೋ ನೀನು ಇಲ್ಲ ನಿನ್ನಲ್ಲಿ ದಕ್ಷತೆ ಇದ್ದಿದ್ರೆ ನಿನ್ ಕಾಲ್ ಮುಗಿಬೇಕು ಅನ್ಸುತ್ತೆ ಆ ಹೌದಣ್ಣ ಅನಪೇಕ್ಷ ಅಂದ್ರೆ ಆಸೆ ಇಲ್ಲದಿರುವುದು ಶುಚರ್ ದಕ್ಷ ಈ ರೀತಿ ಬದುಕಿದ್ರೆ ಹೆಣ್ಣೆ ನಿನ್ ಕಡೆ ಸೆಳೆತಕ್ಕೊಳಗಾಗ್ತಾಳೆ ಆ ಹುಡ್ಗಿ ಬಂದು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳೋಷ್ಟು ದಕ್ಷತೆ ಇರಬೇಕು ನಿನ್ನಲ್ಲಿ ಹೌದು ನೀನ್ ಹೇಳುದು ತಪ್ಪಾಯ್ತು ಹೇಳೋ ನನ್ ಒಳ್ಳೆ ಹುಡ್ಗಿ ಬೇಕು ಅಂತ ತಪ್ಪಾಯ್ತು ಅಂತೇಳು ಹುಡುಗಿ ಬಂದ್ರು ನಿನ್ನ ಗುಣ ನೋಡಿ ಒಳ್ಳೆ ಒಳಗಾಗ್ಬೇಕು ಸರಿ ಅಣ್ಣ ನಾನು ಯಾವ್ದು ಜೀವನದಲ್ಲಿ ಯಾವ್ದು ಬಂದ್ರು ಸ್ವೀಕಾರ ಮಾಡ್ತೀನಿ ಅಣ್ಣ ಹ್ಮ್ ಆಯ್ತು ಈವಾಗ ನೋಡ್ರಿ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಾಯ್ತಾ ರಂತಪ್ಪ ಅಂತ ಒಂದು ಹಾಡಿದೆಯಲ್ಲ ಹಾಡು ಕಲ್ತ್ಕೋ ಸರಿ ಇನ್ನೊಂದ್ಸಲ ಯಾರ ಹತ್ರ ಆದ್ರೂ ಕಣಿ ಕೇಳಕ್ ಹೋಗಿದ್ಯಾ ಮತ್ತೆ ಅವರತ್ರ ಮರ್ತ್ ಬಿಡ ದಯವಿಟ್ಟು ನನ್ ಮರೆಯೋಕೆ ಇವಾಗ ಈ ಆಡಿಯೋ ಹಾಕೋದಾ ಆಡಿಯೋ ಹಾಕ್ಲಾ ಯೋಚನೆ ಮಾಡ್ತಾ ಇದೇ ಇದನ್ನ ಹಾಕಿದ್ರೆ ನಿನಗೆ ಒಳ್ಳೇದು ಅವ್ರ ಹತ್ರ ಬಯಸ್ಕೊತಾನೆ ಆದ್ರೆ ನೀನು ಪಾಪ ಅನ್ನಿಸ್ಕೋತೀಯ ಯಾಕಂದ್ರೆ ನಿನ್ನಿಂದ ಇನ್ನೊಂದ್ ಬೇರೆ ಹುಡುಗ ಈ ರೀತಿ ಆಲೋಚನೆಗಳಿಗೆ ಬಿರ್ಬಾರ್ದೆ ಮದುವೆ ಆಗ್ಬೇಕು ಅಂದ್ರೆ ನಾನು ನನ್ನೊಳಗ ಬರ್ಬೇಕು ಸೆಳೆತ ನಾನು ಒಳ್ಳೆವನಾಗಿರ್ಬೇಕು ನಾನು ಗಂಡಾಗಿರ್ಬೇಕು ನಾನು ಹೆಣ್ಣಾಗಿರ್ಬೇಕು ಅಂತ ಹೆಣ್ಣು ಮಕ್ಳು ಥಿಂಕ್ ಮಾಡ್ಬೇಕು ಇನ್ನೊಬ್ಬರು ಡಿಸೈಡ್ ಮಾಡೋದಲ್ಲ ಮದ್ವೆ ಮದ್ವೆ ಅನ್ನೋದು ನಾನು ಡಿಸೈಡ್ ಮಾಡ್ಬೇಕು ಅನ್ನೋ ಒಂದು ಸ್ವಂತಿಕೆ ಬರಬೇಕು ಅದೇ ನಿನ್ನ ಹುಡ್ಗಿನ ನಿನ್ನ ತಂದೆ ತಾಯಿನ ನೋಡ್ಕೋತೀಯಾ ಅಂತ ಹೇಳಕ್ ಮುಂಚೆ ನಿಮ್ ತಂದೆ ತಾಯಿ ನಾನು ನೋಡ್ಕೋತೀನಿ ಅಂತ ಹೇಳಿದ್ರೆ ಆ ಹುಡ್ಗಿ ಆಟೋಮೆಟಿಕ್ ಆಗಿ ಹೇಳ್ತಾಳೆ ನಾನು ನಿಮ್ ತಂದೆ ತಾಯಿ ನೋಡ್ಕೋತೀನಿ ಅಂತ ಸಂಸ್ಕಾರ ಕಲ್ತ್ಕೊಳ್ರು ಹೌದಣ್ಣ ಓಕೆ ಖಂಡಿತಾ ಖಂಡಿತಾ ನನ್ಗೆ ಒಳ್ಳೆ ಕ್ಲಾರಿಟಿ ಸಿಕ್ತು ನಿಮ್ ಹತ್ರ ಮಾತಾಡಿ ನನ್ಗೆ ಯಾಕೆ ನೀನ್ ಆಲೋಚನೆ ಮಾಡ್ದೆ ಈ ಆಡಿಯೋ ಹಾಕ್ಬೇಕಾ ಬೇಡವಾ ಅಂದ್ರೆ ಹೇಳು ಅವಮಾನ ಆಗಿದೆ ಅಂತನಾ ಆ ಇಲ್ಲ 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 ಆತರ ಎಲ್ಲಾ ಏನಿಲ್ಲ ಹಾಕ್ಯಣ್ಣ ಯಾಕೆ ಹೇಳು ಆಲೋಚನೆ ಯಾಕೆ ಮಾಡ್ದೆ ನೀನ್ ಬೇಡ ಅಂದ್ರೆ ಹಾಕಲ್ಲ ತುಂಬಾ ಜನ ಬೇಡ ಅಂದಿದಾರೆ ಹಾಕಲ್ಲ ಇಲ್ಲ ಹಾಕ್ಯಣ್ಣ ಯಾಕೆ ಆಗಬೇಕ ಅವಮಾನ ಆಗಿದೆಯಲ್ಲ ಪರವಾಗಿಲ್ಲ ಹಾಕಿ ಅಣ್ಣ ಏನ್ ತೊಂದ್ರೆ ಇಲ್ಲ ಏ ಬಂಗಾರು ಹೇಳ ನನ್ಗೇನ್ ಬೇಜಾರ್ ಇಲ್ಲ ನೂರಾರು ಆಡಿಯೋ ಇದೆ ಹತ್ರ ಬೇಡ ಅಂದಿರೋ ಇಲ್ಲ ನಾ ಹಾಕೋಣ ಇದು ಇದು ಇನ್ನೊಬ್ಬರಿಗೆ ಪಾಠ ಆಗ್ಬೇಕು ಯಾಕಂದ್ರೆ ಅವನೇ ಇವಾಗ ಪ್ರತಿಯೊಂದು ನೀವು ಹೇಳ್ತಿರೋ ಪ್ರಶ್ನೆ ನುಂಗ್ರು ನಿಮ್ಮಲ್ಲೇ ಉತ್ತರ ಇದೆ ಅಂತ ನನ್ನ ನನ್ ನಿಮ್ಗೆ ಒಂದ್ ಸರಿ ಫೋನ್ ಮಾಡ್ದೆ ನೀವು ರಿಸೀವ್ ಮಾಡ್ಲಿಲ್ಲ ಸರಿ ಅಂತ ಶೃಂಗೇರಿಗೆ ಹೋದೆ ನೇಚರ್ ಅಲ್ಲಿ ಕುತ್ಕೊಂಡ್ಬಿಡೋಣ ಒಂದು ದಿನ ಅಂತ ಹೋದೆ ಆಮೇಲೆ ಅಲ್ಲಿ ಹೋದಾಗ ನನ್ಗೂ ಮತ್ತೆ ಅಲ್ಲಿ ಆನ್ಸರ್ ಸಿಗ್ಲಿಲ್ಲ ನನ್ಗೆ ಒಂದಿನ ಟೈಮ್ ಸ್ಪೆಂಡ್ ಮಾಡಿ ರಾತ್ರಿ ಎಲ್ಲಾ ಗೆ ಕಾಯ್ದೆ ಒಂದು ಬಸ್ ಸಿಗ್ಲಿಲ್ಲ ಚಿಕ್ಕಮಂಗ್ಳೂರ್ಗ್ ಹೋದೆ ನಾನು ಚಿಕ್ಕಮಂಗ್ಳೂರಿಂದ ಶೃಂಗೇರಿಗೆ ಬರ್ಬೇಕಾದ್ರೆ ಬಸ್ ಒಂದ್ ಒಂದ್ ಹನ್ನೆರಡು ಗಂಟೆಯಿಂದ ಒಂದ್ ಇತ್ತು ಬಸ್ಸು ಒಂದ್ ಗಂಟೆವರೆಗೂ ಕಾಯ್ದೆ ಮತ್ತೆ ರಾತ್ರಿ ಒಂದ್ ಗಂಟೆಗೆ ಬಸ್ ಸಿಕ್ತು ಚಿಕ್ಮಂಗ್ಳೂರಿಂದ ಶೃಂಗೇರಿಗೆ ಹೋದೆ ಅಲ್ಲಿ ಹೋಗಿ ಎಷ್ಟು ತಲೆ ತಿಂತೀಯ ಅಂತ ನೋಡು ಆಡಿಯೋದಲ್ಲಿ ಇದೇ ಮಾಡಿರೋದು ನೀನು ಒಂದು ಚಿಕ್ಕ ವಿಚಾರ ಹೇಳೋದಕ್ಕೆ ಎಷ್ಟು ಎಳಿತಾ ಇದೀಯಾ ಈಗೇನಾದ್ರು ಇದ್ರೆ ನಿನ್ನ ಮದ್ವೆ ಆಗೋ ಹುಡುಗಿಗೂ ಸಖತ್ ಬೋರ್ ಆಗ್ಬಿಡ್ತೀಯ ನೀನು ಹೇಳದ್ ಏನ್ ವಿಚಾರ ಹೇಳಕ್ ಹೊರಟೆ ಹೇಳಿದೆ ನೀನು ಹೇಳ್ಕೊಡ್ತೀನಿ ಏನಿಲ್ಲ ಅಲ್ಲಿ ಹೋಗಿ ಏನ್ ಡಿಸೈಡ್ ಮಾಡ್ಬೋದು ಲೈಫ್ ಅಲ್ಲಿ ಯಾವ ತರ ಆಗ್ಬೋದು ಪ್ರಶ್ನೆ ನುಂಗಿ ಅಲ್ಲಿ ಏನಾದ್ರು ಕಂಡುಕೊಳ್ಬಹುದ ನೇಚರ್ ಅಲ್ಲಿ ಇತ್ತು ಅಂತ ಹೋಗಿದ್ದೆ ಅಷ್ಟೇ ಹೇಳ್ದೆ ತೀರ್ಥಹಳ್ಳಿಗ್ ಬಂದೆ ಬಸ್ ಇಡದೆ ಏಳುವರೆಗ್ ಬಂತು ಬಸ್ ಅಲ್ಲಿ ಪಕ್ಕದಲ್ಲಿ ಯಾರು ಇರ್ಲಿಲ್ಲ ಕಂಡಕ್ಟರ್ ಬಂದ ಟಿಕೆಟ್ ಕೇಳ್ದ ಯಾಕೋ ಬೇಕಿವೆಲ್ಲ ಬೇಕಿರ್ಲಿಲ್ಲ ತಲೆ ತಿನ್ನೋ ಪಾರ್ಟಿ ಇನ್ಮೇಲ್ ಚೆನ್ನಾಗಿರ್ತೀಯಾ ಅದನ್ನೇ ದಕ್ಷತೆ ಅನ್ನೋದು ನೀನು ಮಾತನಾಡುವ ಪ್ರತಿಯೊಂದು ಮಾತು ಇನ್ನೊಬ್ಬರು ಕೇಳ ಬಯಸಬೇಕು ಅದು ದಕ್ಷತೆ ಹೌದಣ್ಣ ಓಕೆ ಚೆನ್ನಾಗಿರ್ತೀಯಾ ಇಲ್ಲ ಇನ್ಮೇಲೆ ಏನ್ ಬೇಕೋ ಸ್ಪಷ್ಟವಾಗಿ ಅದನ್ನ ಮಾತ್ರ ಮಾತಾಡ್ತೀನಿ ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ ಓಕೆ ಕಣ ಥ್ಯಾಂಕ್ ಯು ಕಣ ಸರಿ ಅಣ್ಣ